ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಮಮತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಭವತ್ಯೇಕಸಲೇ ಜನ್ಮ ಗಂಧಸ್ತೇಷಾಂ ಪೃಥಕ್ ಪೃಥಕ್ ಉತ್ಪಲಸ್ಯ ಮೃಣಾಲಸ್ಯ ಮತ್ಸ್ಯಸ್ಯ ಕುಮುದಸ್ಯ ಚ. ಈ ಶ್ಲೋಕವನ್ನು ಸುಭಾಷಿತ ರತ್ನಭಂಡಾಗಾರದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಶ್ಲೋಕದಲ್ಲಿ ಭವತ್ಯೇಕಸಲೇ ಜನ್ಮ ಗಂಧಸ್ತೇಷಾಂ ಪೃಥಕ್ ಪೃಥಕ್. ಭವತ್ಯೇಕಸಲೇ ಜನ್ಮ, ಭವತಿ ಪ್ಲಸ್ ಏಕಸಲೆ ಪ್ಲಸ್ ಜನ್ಮ ಅಂತ ಆಗತ್ತೆ. ಭವತಿ ಅಂದರೆ ಆಗತ್ತೆ, ಏಕಸಲೇ ಜನ್ಮ ಒಂದೇ ಸ್ಥಾನದಲ್ಲಿ ಒಂದೇ ಸ್ಥಳದಲ್ಲಿ ಜನ್ಮ ಅಂದರೆ ಒಂದೇ ಜಾಗದಲ್ಲಿ ಹುಟ್ಟಿದ್ರೂ ಕೂಡ. ಗಂಧಸ್ತೇಷಾಂ ಪೃಥಕ್ ಪೃಥಕ್, ಅದರ ವಾಸನೆಗಳು ಬೇರೆ ಬೇರೆ ಆಗಿರತ್ತೆ. ಯಾವುದ್ಯಾವುದ್ರದ್ದು ಯಾವುದ್ಯಾವುದ್ರದ್ದು ಅಂತ ಹೇಳಿದ್ರೆ ಉತ್ಪಲಸ್ಯ ಮೃಣಾಲಸ್ಯ ಮತ್ಸ್ಯಸ್ಯ ಕುಮುದಸ್ಯ ಚ. ಉತ್ಪಲ ಅಂದರೆ ನೀಲಿ ಬಣ್ಣದ ತಾವರೆ, ಮೃಣಾಲ ಅಂದರೆ ತಾವರೆಯ ಬೇರು, ಮತ್ಸ್ಯ ಅಂದರೆ ಮೀನು, ಕುಮುದ ಅಂದರೆ ಬಿಳಿ ಬಣ್ಣದ ತಾವರೆ. ಈ ನಾಲ್ಕೂ ಕೂಡ ಒಂದೇ ಜಾಗದಲ್ಲಿ ಹುಟ್ಟತ್ತೆ, ಆದರೆ ಈ ನಾಲ್ಕರ ವಾಸನೆ ಏನಿದೆ ಅವೆಲ್ಲವೂ ಕೂಡ ಬೇರೆ ಬೇರೆ ಆಗಿರತ್ತೆ. ಈಗ ಪೂರ್ತಿ ಶ್ಲೋಕವನ್ನು ನಾವು ನೋಡೋದಾದರೆ ಭವತ್ಯೇಕಸಲೇ ಜನ್ಮ ಗಂಧಸ್ತೇಷಾಂ ಪೃಥಕ್ ಪೃಥಕ್ ಉತ್ಪಲಸ್ಯ ಮೃಣಾಲಸ್ಯ ಮತ್ಸ್ಯಸ್ಯ ಕುಮುದಸ್ಯ ಚ. ಅಂದರೆ ಒಂದೇ ಜಾಗದಲ್ಲಿ ಜನ್ಮವನ್ನು ಹೊಂದಿದ್ರೂ ಕೂಡ, ಒಂದೇ ಸ್ಥಳದಲ್ಲಿ ಹುಟ್ಟಿದ್ರೂ ಕೂಡ ಅವರವರ ಗುಣಗಳೇ ಏನಿರುತ್ತೆ ಅದು ಬೇರೆ ಬೇರೆಯಾಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ ಒಂದೇ ಜಲದಲ್ಲಿ ಹುಟ್ಟಿದಂಥ ಉತ್ಪಲ ಅಂದರೆ ನೀಲಿ ಬಣ್ಣದ ತಾವರೆ, ಮೃಣಾಲ ಅಂದರೆ ತಾವರೆಯ ಬೇರು, ಮತ್ಸ್ಯ ಅಂದರೆ ಮೀನು, ಕುಮುದ ಅಂದರೆ ಬಿಳಿ ಬಣ್ಣದ ತಾವರೆ, ಇವುಗಳ ಗಂಧವು ಬೇರೆ ಬೇರೆ ಇರೋ ಹಾಗೆ. ಈಗ ನಾವು ಜನರಲ್ ಆಗಿ ನೋಡೋದಾದ್ರೆ ಹೇಗೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರು ಕೂಡ ಅಂದರೆ ಜೊತೆಯಲ್ಲೇ ಇದ್ರೂ ಕೂಡ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಯಾರೇ ಆಗಲಿ ಅವರ ಭಾವಗಳಾಗಿರ್ಬೋದು, ಅವರ ಗುಣಗಳು ಬದಲಾಗಿರತ್ತೆ ಅಂದರೆ ಬೇರೆ ಬೇರೆದಾಗಿರತ್ತೆ. ಇದನ್ನು ಈ ಶ್ಲೋಕ ಇಲ್ಲಿ ಹೇಳ್ತಾ ಹೋಗುವಂಥದ್ದು. ನಿಮ್ಮ ಅನಿಸಿಕೆನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.